ಬಿಡ್ತು. ಹೌ ಆರ್ ಯು ಫೀಲಿಂಗ್ ನೌ? ಏನೂ ಅನ್ನಿಸ್ತಿಲ್ಲ ಡಾಕ್ಟರ್, ಮಾಮೂಲಾಗಿದ್ದೀನಿ. ಗುಡ್, ಏನೂ ಆಗಲ್ಲ. ಬಟ್ ನಮ್ಮ ಜನ ಏನಪ್ಪ ಅಂದರೆ ಇದನ್ನೇ ತಲೆಗೆ ತೊಗೊಳೋದ್ರಿಂದ ಒಂದೊಂದ್ಸಲ ಬಿ ಪಿ, ಮಾನಸಿಕ ಅಸಮತೋಲನ ಶುರು ಆಗುತ್ತೆ. ನೀವು ಆಗಲ್ಲ, ನಾರ್ಮಲ್ ಆಗಿದ್ದೀರಲ್ಲ, ನಥಿಂಗ್ ಟು ವರಿ. ಡಾಕ್ಟರ್, ಟೆಸ್ಟ್ಗಳೆಲ್ಲ ಮುಗೀತಾ? ಎಲ್ಲ ಮುಗೀತು, ಇಷ್ಟೇನೆ. ನಿಜ ಹೇಳಬೇಕು ಅಂದರೆ ನ್ಯಾಚುರಲಾಗಿ ಮಗು ಆಗೋಕ್ಕಿಂತಲೂ ಇದು ತುಂಬಾ ಸಿಂಪಲ್. ಇದು ಗ್ಯಾರಂಟಿ ಸಕ್ಸಸ್ ಆಗುತ್ತಾ? ಶೂರ್, ಯಾಕೆಂದರೆ ಓಮ್ ಬೋಮ್ ಆ್ಯಂಡ್ ಸ್ಪರ್ಮ್ ಮೂರನ್ನು ಹೆಲ್ತಿ ಆಗಿರೋದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಫೇಲ್ಯೂರ್ ಅನ್ನೋ ತೀರಾನೆ ಕಡಿಮೆ. ಆದರೆ ಇನ್ನು 9 ತಿಂಗಳು ರಹಸ್ಯವಾಗಿರ್ಬೇಕಲ್ಲ ಡಾಕ್ಟರ್? ಅದೇ ಟೆನ್ಷನ್. ಹಾಗೇನಿಲ್ಲ, ಇನ್ನೂ 1-2 ತಿಂಗಳು ನೀವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ಮಾಮೂಲಿ ಪ್ರೆಗ್ನೆನ್ಸಿ ಥರ. ಹಾಗಿದ್ರೆ ಆಫೀಸ್ಗೂ ಹೋಗ್ಬೋದಾ ಡಾಕ್ಟರ್? ಖಂಡಿತ, ಯಾಕೆ ಕೇಳ್ತಾ ಇದ್ದೀರಿ? 8 ತಿಂಗಳು ಚೆನ್ನಾಗಿ ಕೆಲಸ ಮಾಡ್ಕೊಂಡಿರಿ ಅಂತಲೇ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಆದರೆ ನಿಮ್ಮ ಕೇಸ್ನಲ್ಲಿ ಪ್ರೆಗ್ನೆನ್ಸಿ ಲಕ್ಷಣಗಳು ಕಾಣಿಸೋಕ್ಕೆ ಶುರು ಆಗುತ್ತೆ. ನೀವು ಕಾಪಾಡ್ಕೊಳ್ಬೇಕಾದ ರಹಸ್ಯ ಅದೇ ತಾನೇ. ಸದ್ಯಕ್ಕಂತೂ ನೀವು ಆಫೀಸ್ಗೆ ಹೋಗ್ಬೋದು, ಎಲ್ಲದ ಥರ ನಾರ್ಮಲ್ ಆಗಿರ್ಬೋದು. ಆದರೆ ಯಶೋದ ನಿಮ್ಮನ್ನು ಬಿಡಬೇಕಲ್ಲ. ಹಲೋ ಹೇಳಿ ಯಶೋದ, ಯಾಕೆ ನಿಮ್ಮ ಫೋನ್ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೆ. ನಥಿಂಗ್ ಟು ವರಿ, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ದೇವ್ಕಿ? ದೇವ್ಕಿ ಆರಾಮಾಗಿದ್ದಾರೆ, ಇವತ್ತು ಮನೆಗೆ ಕಳಿಸ್ತಾ ಇದ್ದೀನಿ. ಒಂದು 15 ದಿನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ, ಬೇಕಾದರೆ ಅವ್ರ ಆಫೀಸ್ಗೂ ಹೋಗ್ಬೋದು. ಹೇಗಿರಬೇಕು ಅಂತ ದೇವ್ಕಿಗೆ ನಾನು ಸಜೆಷನ್ಸ್ ಕೊಟ್ಟಿದ್ದೀನಿ. ಅಪ್ಪ, ಅವರೇನೋ ನಾರ್ಮಲ್ ಆಗಿದ್ದಾರೆ, ಅವ್ರಿಗಿಂತ ಮೊದಲು ನೀವು ನಾರ್ಮಲ್ ಆಗಬೇಕು ಅಷ್ಟೆ. ಥ್ಯಾಂಕ್ ಯು. ನಿಮ್ಮ ಸಮಸ್ಯೆ ಬಗೆಹರಿತಲ್ಲ ದೇವ್ಕಿ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ನೀವು ಅಲಕ್ಷ್ಯ ಮಾಡಬಾರ್ದು. ಹಲೋ. ಹಲೋ ದೊಡ್ಡಪ್ಪ, ನಾನು ನಿವಿ ಮಾತಾಡ್ತಿರೋದು. ಹಾಂ ಹೇಳಮ್ಮ. ಸುಮತಿನ ಯಾವಾಗ ಕಳಿಸ್ತೀರಾ? ಅದು ನಿಮ್ಮ ತಾಯಿನ ಕೇಳಬೇಕಮ್ಮ. ಅಮ್ಮ ಅಲ್ಲೇ ಇದ್ರೆ ಸ್ವಲ್ಪ ಕೊಡ್ತೀರಾ? ಹಾಂ ಕೊಡ್ತೀನಮ್ಮ. ನಿವಿ, ನಿಮ್ಮ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ರಾತ್ರಿ ಎಲ್ಲ ಏನೇನೋ ಕೆಟ್ಟ ಕನಸು ಕಾಣೋದು, ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಅಳೋದಕ್ಕೆ ಶುರು ಮಾಡಿದಾಳೆ. ಯಾಕೆ ದೊಡ್ಡಪ್ಪ? ಅವಳಿಗೆ ಸುಮತಿದೆ ಚಿಂತೆ, ಅದೇ ಕೊರಗು. ಸರಿ, ಅಮ್ಮನ ಕೊಡಿ, ಮಾತಾಡ್ತೀನಿ. ಸರಿ ಅಮ್ಮ, ಕೊಡ್ತೀನಿ. ಸೀತಮ್ಮ ತಗೋ ನೀವು ಫೋನ್. ಹಲೋ. ಯಾಕಮ್ಮ ತುಂಬ ಡಲ್ ಆಗಿದ್ಯಾ? ಏನಿಲ್ಲ ಕಣೆ, ಗೊತ್ತಲ್ಲ ನನ್ನ ಆರೋಗ್ಯ. ಅಮ್ಮ ಸುಮತಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಅವಳು ತರಲೆ ನಿಜ, ಆದರೆ ಕೆಟ್ಟವಳಲ್ಲ. ನನ್ಗೆ ಅವಳದೇ ಚಿಂತೆ ಆಗಿದೆ ಕಣೆ. ಅಮ್ಮ ನಮ್ಮನ್ನ ಫ್ರೀ ಬಿಟ್ಟ ಹಾಗೆ ಅವಳನ್ನೂ ಫ್ರೀ ಬಿಡು, ಏನೂ ಆಗಲ್ಲ. ಈಗೊಂದು ಕೆಲಸ ಮಾಡು, ಅವಳನ್ನ ಇಲ್ಲಿ ಕಳಿಸು. ಆವತ್ತೇ ಅತ್ತಿಗೆ ಹತ್ರ ಕಳಿಸ್ತೀನಿ ಅಂದ್ಯಂತೆ? ಹೌದು ನಿವಿ, ಆದರೆ ಈಗ ಬರ್ತಾ ಬರ್ತಾ ಅವಳು ಕೊಬ್ಬು ಜಾಸ್ತಿ ಆಗಿದೆ. ಯಾವಾಗಲೂ ಬೆಂಗಳೂರಿಗೆ ಅಂದರೆ ತುದಿಗಾಲಲ್ಲಿ ನಿಂತಿರ್ತದವಳು, ಈಗ ತುಂಬ ಅತಿಯಾಗಾಡ್ತಾ ಇದ್ದಾಳೆ. ಅವಳು ಹಾಗೆ ಸುಮ್ಮನೆ ಸ್ಕೋಪ್ ತಗೊಳ್ತಾಳೆ. ಇಲ್ಲಿಗೆ ಅವಳು ಬೇಕೇ ಬೇಕಮ್ಮ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅತ್ತಿಗೆನೂ ಕೆಲ್ಸಕ್ಕೆ ಹೋಗ್ತಾರೆ, ದೇವಕಿ ಬೇರೆ ಮುಂಬೈಗೆ ಹೋಗ್ತಿದ್ದಾಳೆ. ಹ್ಞೂ ಕಣೆ, ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಅಣ್ಣನಿಗೂ ತುಂಬ ಕಷ್ಟ ಆಗ್ತಿದೆ ಅಮ್ಮ, ಅತ್ತಿಗೆ ಕೆಲಸ ಸಿಕ್ಕಿದ್ಮೇಲಂತೂ ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಾನೆ. ಅತ್ತಿಗೆ ತಾನೇ ಎಷ್ಟು ಅಂತ ಒದ್ದಾಡ್ತಾರೆ ಹೇಳು. ಅದಕ್ಕೆ ಸುಮತಿ ಬರಲಿ ಅಂತ ನಾವು ಹೇಳ್ತಿರೋದು. ಛೇ, ಸುಮತಿಗೆ ಏನಾಗಿದೆ ಅಂತೀನಿ? ಇರು, ಇವತ್ತು ಹೋದ್ರೆ ಸರಿ, ಇಲ್ಲಾಂದ್ರೆ ಬರೆ ಹಾಕ್ತೀನಿ. ನೀವಿ ಬಾವಂಗ್ ಹೇಳಿ ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಪದ್ಮಂಗ್ ಹೇಳು, ಯೋಚನೆ ಮಾಡಬೇಡ ಅಂತ. ಆಯ್ತಮ್ಮ. ಸೀತಮ್ಮ, ಯಾವತ್ತೂ ಮನೆ ಒಂದು ರಥ ಇದ್ದ ಹಾಗೆ, ಗಂಡ ಹೆಂಡತಿ ಆ ರಥದ ಚಕ್ರಗಳು,
ಗಂಡ ಹೊರಗಡೆ ಕೆಲಸ ಮಾಡಿದ್ರೆ ಹೆಂಡತಿ ಮನೆ ಒಳಗಡೆ ನಿರ್ವಹಿಸಬೇಕು. ಆಗಲೇ ಈ ಸಂಸಾರದ ರಥ ಸರಿಯಾಗಿ ನಡೆಯೋದು. ಅಷ್ಟಿಲ್ಲದೆ ಗಾದೆಗಳನ್ನು ಮಾಡಿರ್ತಾರ ಅಣ್ಣ? ಅದು ಹಳೆ ಮಾತಾಯ್ತು. ಈಗ ಇಬ್ರು ದುಡಿದ್ರೇನೆ ಸಂಸಾರ ಮಾಡೋದಕ್ಕೆ ಸಾಧ್ಯ. ಗಾದೆ ಮಾತು ನಂಬ್ಕೊಂಡಿದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ನೋಡು, ಗಾದೆ ವೇದಕ್ ಸಮ, ನೀನು ಅದನ್ನೇ ಅಲ್ಲುಗಳಿತಾ ಇದೀಯ. ಅವಳೇನು ಅದನ್ನ ಅಲ್ಗಳಿತಾ ಇಲ್ವಲ್ಲ? ಅದ್ರ ಪ್ರಕಾರ ಇವತ್ತು ಜೀವನ ಮಾಡೋದು ಕಷ್ಟ ಅಂತ ಅಷ್ಟೇ ಹೇಳ್ತಾ ಇದ್ದಾಳೆ. ನೀವೇನು ಅರ್ಧ ಗಂಟೆಯಿಂದ ಹಾರಾಡ್ಕೊಂಡು ಕಿರ್ಚಾಡ್ಕೊಂಡು? ನಾನು ಕಿರ್ಚಾಡ್ತಿದ್ದೀನಿ ಅಂತ ಹೇಳ್ಬೇಡ, ನನಗಿಂತ ಜಾಸ್ತಿ ನೀನು ಕಿರ್ಚಾಡಿದ್ಯ. ಸರಿ, ಈಗ ನೀವೇನು ಹೇಳಬೇಕು ಅಂತಿದ್ದೀರೋ ದಯಮಾಡಿ ಅದನ್ನು ಸ್ಪಷ್ಟವಾಗಿ ಹೇಳಿಬಿಡಿ. ಪದ್ಮ, ನೀನು ಆಚೆ ಕಡೆ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಮನೇಲಿ ಬಿದ್ದಿರು ಅಷ್ಟೇ ತಾನೇ? ಇದನ್ನು ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸ್ಬೋದಲ್ಲ. ನಾನು ಹೇಳಿದ್ದು ಹಾಗಲ್ಲ. ಎಲ್ಲರೂ ಹೊರಗಡೆ ಹೋಗೋದಾದ್ರೆ ಮನೆ ನೋಡ್ಕೊಳ್ಳೋರು ಯಾರು? ಆ ಸುಮತಿಗೆ ಜವಾಬ್ದಾರಿನೇ ಇಲ್ಲ. ಪೇಷಂಟನ್ನೇ ಬಿಟ್ಟು ಪಿಕ್ಚರ್ಗೆ ಹೋದಳು ಅವಳು, ಅವಳು ನೋಡ್ಕೋತಾಳ? ಆಗಲ್ಲ, ಖಂಡಿತ ಆಗಲ್ಲ. ಜವಾಬ್ದಾರಿ ಬೇಕು ನೋಡು. ಈಗ ಎಲ್ಲರೂ ಪಲ್ಲಕ್ಕಿ ಮೇಲೆ ಕೂರೋರೇ ಆದರೆ ಕೂರೋರು ಯಾರು? ಅದು ನನ್ನ ಚಿಂತೆ. ಅರ್ಥ ಆಯ್ತು ಬಿಡಿ, ನೀವು ಯಾವಾಗಲೂ ಪಲ್ಲಕ್ಕಿ ಮೇಲೆ ಕೂರೋರು, ನಾನು ಅದನ್ನು ಹೊರೋಳು. ವಾಹ್, ಚೆನ್ನಾಗಿದ್ದೀರಿ ನಿಮ್ಮ ತರ್ಕ ವಾದ ಎಲ್ಲ. ನೋಡಿ, ಒಂದು ವಿಷಯನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ನೀವು ಏನೇ ಹೇಳಿದ್ರು ಸರಿ, ನಾನು ಈ ಸರ್ತಿ ಕೆಲಸಕ್ಕೆ ಹೋಗೋಳೆ. ಈಗಾಗಲೇ ತುಂಬ ಲೇಟಾಗಿದೆ, ಇನ್ನು ಲೇಟಾದರೆ ಖಂಡಿತ ಅದಕ್ಕೆ ಕ್ಷಮೆ ಇರಲ್ಲ. ಇಷ್ಟು ದಿವಸ ಮನೇಲಿ ಕೂತ್ಕೊಂಡು ಸಂಸಾರ ಉದ್ಧಾರ ಮಾಡಾಗಿದೆಯಲ್ಲ, ಈಗ ಸ್ವಲ್ಪ ದಿವಸ ಆಚೆನೇ ಹೋಗಿ ಬರ್ತೀನಿ ಬಿಡಿ, ಆಗ್ಲಾದ್ರೂ ವ್ಯತ್ಯಾಸ ಗೊತ್ತಾಗಲಿ. ಅದಕ್ಕೆ ಕಂಗ್ರಾಟ್ಸ್. ಥ್ಯಾಂಕ್ ಯು. ದೇವ್ಕಿ, ಯಾಕೆ ಡಲ್ಲಾಗಿದ್ಯಾ? ಹೌದು ಕಣೆ, ತುಂಬ ಡಲ್ಲಾಗಿ ಕಾಣ್ತಿದ್ಯಾ, ಯಾಕೇನಾಯ್ತು? ಏನಿಲ್ಲ, ಸ್ವಲ್ಪ ಸುಸ್ತು ಅಷ್ಟೆ, ಅದಕ್ಕೆ ನಾನು ಮಲಗಿರ್ಲ. ಅದನ್ನು ಕೇಳಬೇಕಾ? ಹೋಗು, ರೆಸ್ಟ್ ತಗೋ, ಹೋಗು. ಈಗ ಫುಲ್ ಮೆಜಾರಿಟಿ ಆಯ್ತಲ್ಲ, ಮೀಟಿಂಗ್ ಮುಂದುವರಿಸಿ. ಇವತ್ತಿಂದ ನಾನು ಆಫೀಸ್ಗೆ ಹೋಗಬೇಕು ಅಂತ ಅತ್ತಿಗೆ ಫೋನ್ ಬಂದಿತ್ತು. ಅದಕ್ಕೆ ಅಣ್ಣ ಬೆಳಗ್ಗೆ ಬೆಳಗ್ಗೆನೇ ಹರಿಕತೆ ಶುರು ಮಾಡ್ಕೊಂಡಿದ್ದಾನೆ. ಹೋಗಲಿ ಬಿಡಿ ಅತ್ತಿಗೆ, ಇನ್ನೊಂದು ವಾರ ಅಡ್ಜಸ್ಟ್ ಆಗ್ತಾನೆ. ಅಡ್ಜಸ್ಟ್ ಆಗಲೇಬೇಕು, ಆದರೆ ಈ ಅಣ್ಣನ ಕಿರಿಕಿರಿ ನೆನ್ನೆಯಿಂದ ಜಾಸ್ತಿ ಆಗಿದೆ ಗೊತ್ತಾ? ಇನ್ನೊಂದು 15 ದಿನದಲ್ಲಿ ನಾನು ಮುಂಬೈ ಆಫೀಸ್ಗೆ ರಿಪೋರ್ಟ್ ಮಾಡ್ಕೋಬೇಕು. ನೆನ್ನೆ ಇಮೇಲ್ ಕಳಿಸಿದ್ದಾರೆ. ಓಕೆ, ಹಾಗಾದರೆ ನೀನು ಇವತ್ತಿಂದನೇ ಪ್ರಿಪೇರ್ ಆಗಬೇಕು. ನಿವಿ, ನಂಗೆ ಲೇಟ್ ಆಗುತ್ತೆ, ಫಸ್ಟ್ ಇನ್ನೇನು ಲೇಟ್ ಆಗಬಾರ್ದು. ಒಂಚೂರು ಅಡುಗೆ ಮನೇಲಿ ನಂಗೆ ಸಹಾಯ ಮಾಡ್ತೀಯಾ? ಇಲ್ಲದೇ ಇದ್ರೆ ನಿಮ್ಮ ಅಣ್ಣ ಮತ್ತೆ ರಗಳೆ ಶುರು ಮಾಡ್ತಾರೆ. ನಡೀರಿ ಅದಕ್ಕೆ, ನಾನು ಬರ್ತೀನಿ. ಬೇಡ, ನೀ ಮಲ್ಕೊ. ನೀ ಮಲ್ಕೊ, ನಾನು ಇದೀನಲ್ಲ, ಮಲ್ಕೊ.
ಗುರು ನೀನು, ಹೀಗೆ ಸರ್ಪ್ರೈಸ್ ಕೊಡ್ತೀಯ. ಆ ಕಾರ್ ಕಳೆದ ಫ್ಯಾಷನ್ ಶೋಗೆ ನೋಡಿದ್ರೆ ದಿಢೀರಂತ 12 ವರ್ಷದ ನಂತರ ಫೋನ್ ಮಾಡಿಬಿಟ್ಟೆ. ಹೀಗೆ ನೋಡಿದ್ರೆ ಹೀಗೆ. ಹಲೋ ಕಾಶಿ, ಹೇಗಿದ್ಯಾ? ಇವರು ಕಾಶಿ ಅಂತ, ನಮ್ಮ ಇಲ್ಲಿ ಆಫೀಸ್ ಇನ್ಚಾರ್ಜ್. ಮೊನ್ನೆ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ಸ್ ಎಲ್ಲ ನೋಡ್ತಾ ಇದ್ದೆ, ನೋಡಿದ್ರೆ ನಿನ್ ಫೋಟೋ ಕಾಣಿಸ್ಬೇಕಾ? ಎಷ್ಟು ಆಶ್ಚರ್ಯ, ಖುಷಿ ಆಯ್ತು ಅಂದ್ರೆ ನನ್ನನ್ನು ನಾನೇ ನಂಬಲಿಲ್ಲ, ಬೇರೆ ಯಾರೋ ಇರ್ಬೇಕು ಅನ್ಕೊಂಡಿದ್ದೆ. ಯಾಕೆ, ನಾನ್ ಅಪ್ಲೈ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ವಾ? ಹಾಗಲ್ಲ, ಕಾರ್ಕಳದಲ್ಲಿ ನಿನ್ನನ್ನು ನೋಡಿದಾಗ ನಿನ್ನ ಕೆಲ್ಸಕ್ಕೆ ಸೇರೋಕೆ ಇಂಟ್ರೆಸ್ಟ್ ಇರೋ ಥರ ಕಾಣಿಸ್ಲಿಲ್ಲ. ಎಷ್ಟೋ ಸಲ ನಾನೇ ಅನ್ಕೊಂಡಿದ್ದೆ ನೀನು ನನ್ನ ಜೊತೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಇವಳು ದೀಪಾ ಅಂತ, ಹೊಸ್ದಾಗಿ ಸೇರ್ಕೊಂಡಿದ್ದಾಳೆ. ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಎಷ್ಟೊಂದು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ವಿ, ಹೊಸ ಹೊಸ ಐಡಿಯಾಗಳನ್ನ ಹುಡುಕ್ತಾ ಇದ್ವಿ. ಈಗಲೂ ನನಗೆ ಅದ್ರ ಬಗ್ಗೆ ತುಂಬ ಚಿಂತೆ ಆಗ್ತಿದೆ, ಅದನ್ನು ಏನಾದರೂ ಮಾಡಿ ನಿಜ ಮಾಡಬೇಕು ಅನ್ನೋ ಥರ. ಇವರು ಲಲಿತಾ ಅಂತ, ತುಂಬ ಸೀನಿಯರು, ನಮ್ಮ ಇಲ್ಲಿ ಆಫೀಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇವ್ರಿಗೆ ಗೊತ್ತು. ಲಲಿತಾ, ಎರಡು ಕಾಫಿ ಹೇಳಮ್ಮ. ಕೆಲವೊಂದ್ಸಲ ನಿನ್ನ ನೋಡ್ತಾ ಇದ್ರೆ ತುಂಬ ಸಿಟ್ಟು ಬರುತ್ತೆ, ಕೊಟ್ಟವ್ರಿನೂ ಆಗುತ್ತೆ. ಯಾಕಪ್ಪ? ಎಷ್ಟೊಂದು ಒಳ್ಳೆ ಟ್ಯಾಲೆಂಟ್ ವೇಸ್ಟ್ ಆಗ್ತಿದೆಯಲ್ಲ ಅಂತ. ಖಂಡಿತ ಇಲ್ಲ, ನಾನಂತೂ ವೇಸ್ಟ್ ಅಂತ ಅನ್ಕೊಂಡಿಲ್ಲ, ಅದು ಬೇರೆ ರೀತಿ ಯೂಸ್ ಆಗ್ತಿದೆ ಅಷ್ಟೇ. ಅಟ್ಲೀಸ್ಟ್ ನಾನಂತೂ ಹಾಗೆ ಅನ್ಕೊಂಡಿರೋದು. ಸರಿ ಬಾ. ನಾನಂತೂ ಕೆಲ್ಸಕ್ಕೆ ಸೇರದೇ ಇರೋ ಬಗ್ಗೆ ಯಾವತ್ತೂ ಬೇಸರ ಪಟ್ಕೊಂಡಿಲ್ಲಪ್ಪ, ಆರಾಮಾಗಿ ಸಂಸಾರ ನೋಡ್ಕೊಂಡಿದ್ದೆ. ಈಗ ಮಗ ಒಂಚೂರು ದೊಡ್ಡವನಾಗ್ತಾ ಇದ್ದಾನೆ, ಕೆಲ್ಸದ ಕಡೆ ಗಮನ ಹರಿಸ್ಬೋದು. ಅಂತೂ ಈ ವಿಚಾರದಲ್ಲೂ ನಿನಗೆ ನಿಂದೇ ವಾದ, ಇರಲಿ ಪರವಾಗಿಲ್ಲ. ಗುರು, ಮನೇನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದು ಸಮಾಜ ಕಲ್ಯಾಣದ ಒಂದು ಭಾಗ ತಾನೇ, ಕುಟುಂಬನೂ ಸಮಾಜದ ಒಂದು ಭಾಗ ಅಲ್ವಾ? ಗುಡ್, ಇದನ್ನೇ ನಾನು ಇಷ್ಟಪಡೋದು ಇವತ್ತಿಗೂ ನಿಮ್ದು ಫ್ರೆಶ್ ಥಿಂಕಿಂಗ್ಸ್. ದೀದಿ ಹತ್ರ ನಿನ್ನ ಬಗ್ಗೆ ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ? ಗುರು, ಬರಕ್ಕೆ ಹೇಳಿದ್ಯಾ, ಈಗ ನನ್ನ ಕಥೆ ಹೇಳು. ಮೊದಲು ಕಾಫಿ ತಗೋ. ಥ್ಯಾಂಕ್ ಯು. ಕುಡಿತಾ ಆರಾಮವಾಗಿ ಮಾತಾಡೋಣ. ಅಷ್ಟರಲ್ಲಿ ನಿನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿಯಾಗಿರುತ್ತೆ. ಅಪಾಯಿಂಟ್ಮೆಂಟ್ ಆರ್ಡರ್ 100% ಅಂದ್ರೆ ಕೆಲಸ ಕೊಡ್. ಅದ್ರ ಮೇಲೆ 100% ಏನು ಮಾರೆ? ಲಕ್ಷಣಗಳು ಕಾಣಿಸಕ್ಕೆ ಶುರು ಆಗುತ್ತೆ. ನೀವು ಕಾಪಾಡ್ಕೊಳ್ಬೇಕಾದ ರಹಸ್ಯ ಅದೇ ತಾನೆ. ದೇವಕಿ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೀವು, ಅಲಕ್ಷ್ಯ ಮಾಡಬಾರ್ದು. ದೇವಕಿ ಅವರೇ, ಮಗು ಬಗ್ಗೆ ಯಾವತ್ತೂ ಎಮೋಷನಲ್ ಆಗಬೇಡಿ. ಯಾಕೆ ಅಂದರೆ ಅದು ನಿಮ್ಮ ಮಗು ಅಲ್ವೇ ಅಲ್ಲ. ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಇದು ಯಶೋಧ ರಘು ಮಗು, ನಿಮ್ಮ ಹೋಟೆಲ್ ಬೆಳೀತಾ ಇದೆ ಅಷ್ಟೆ. ನಮ್ಮ ಹೆಂಗಸ್ರ ಮನಸ್ಥಿತಿ ಏನು ಅಂದರೆ, ನಮ್ಮ ಹೋಟೆಲ್ ಹುಟ್ಟಿದ ಮೇಲೆ ನಮ್ಮದೇ ಮಗು
ಹಲೋ. ಹಲೋ ಸುನೀತಾ, ಮನೇಲೇ ಇರ್ತೀಯಾ? ಹ್ಞೂ, ಇರ್ತೀನಿ. ಹಾಗಿದ್ರೆ ಮನೇಲೇ ಇರು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಅಲ್ಲಿಗೆ ಬರ್ತೀನಿ. ಆಯ್ತು ಬಾ. ಒಪ್ಪಿಸ್ಕೋಬೇಕು. ಯಾಕೆ ಪದ್ಮ? ಏನಂತ ಹೇಳಿ ಗುರು, ಖುಷಿ. ನಾನು ನಿಜವಾಗ್ಲೂ ತುಂಬ ಲಕ್ಕಿ. ಯಾರಿಗೂ ಈ ಥರ ಇಷ್ಟಪಟ್ಟು ಕೆಲಸ ಸಿಗಲ್ಲ, ಅದು ಈ ವಯಸ್ಸಿನಲ್ಲಿ. ನೀನಂತೂ ಕಾಲೇಜ್ ಡೇಸಿಂದ ಇವತ್ತಿನವರೆಗೂ ಹಾಗೆ ಇದೆಯಾ. ದೀದಿ ಹೇಳೋದೇನು ಗೊತ್ತಾ, ಕೆಲಸ ಮಾಡೋ ಮನಸ್ಸಿಗೆ ವಯಸ್ಸೇ ಆಗಲ್ಲ ಅಂತ. ಗುರು, ನನಗೆ ದೀದಿ ತುಂಬ ಇಷ್ಟ ಆದರು ಕಣು. ಹಾಗೆ ಅವ್ರ ಉದ್ದೇಶಗಳು, ಮಹಿಳಾ ಸಬಲೀಕರಣ, ಸ್ವಯ ಉದ್ಯೋಗ, ಸ್ವಾವಲಂಬನೆ ತುಂಬ ಚೆನ್ನಾಗಿದೆ. ಪದ್ಮ, ನಿಮಗೀಗ ಈ ಹಳ್ಳಿಗಳಲ್ಲಿ ಸ್ತ್ರೀ ಶಕ್ತಿ ಅಂತ ಗುಂಪು ಶುರುವಾಗಿದೆ, ಅದ್ರ ಬಗ್ಗೆ ಗೊತ್ತಾ? ಅದೀಗ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಈ ಗುಂಪನ್ನೆಲ್ಲ ಒಟ್ಟು ಮಾಡಿ ಅವ್ರ ಮಧ್ಯೆ ಉದ್ಯೋಗ ಸೃಷ್ಟಿ ಮಾಡೋದು ನಮ್ಮ ಮುಂದಿನ ಗುರಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗುರು. ಈಗ ನಾವೊಂದು ಹೊಸ ಪ್ರಾಜೆಕ್ಟ್ ಶುರು ಮಾಡೋಣ ಅನ್ಕೊಂಡಿದ್ದೀವಿ, ಅದನ್ನ ದೀದಿ ನಿಮ್ಗೆ ವಹಿಸೋಣ ಅಂತ ತೀರ್ಮಾನ ಮಾಡಿದ್ದಾರೆ. ನಾನಾ? ಈಗ ತಾನೇ ಬರ್ತಾ ಇದ್ದೀನಿ. ಇನ್ನು ಆಫೀಸ್ ವಿಷಯಗಳೇ ನನಗೆ ಸರಿಯಾಗಿ ಗೊತ್ತಿಲ್ಲ. ಅಂಥದ್ರಲ್ಲಿ ಪ್ರಾಜೆಕ್ಟ್ ಅಂತ ಹೇಳ್ತಿದ್ಯಲ್ಲ ನೀನು. ಸರ್ಕಾರಿ ಕಚೇರಿಗಳ ಹಾಗೆ ಮೊದಲು ಒಂದು ವಾರ ಕೆಲಸ ನೋಡ್ಕೊಳ್ಳೋದು, ಆಮೇಲೆ ನಮ್ಮ ಪಾಲಿನ ಕೆಲಸ ಏನು ಅಂತ ಮಾಡೋದು, ಇಲ್ಲೆಲ್ಲ ಹಾಗಿಲ್ಲ. ನಮ್ಮ ಜೀವನದ ಥರ ಕೆಲಸ ಅನ್ನೋದು ಅದ್ರ ಪಾಡಿಗೆ ಅದು ನಡೀತಾ ಇರಬೇಕು. ಹಾಗಲ್ಲ ಗುರು, ಇದ್ದಕ್ಕಿದ್ದ ಹಾಗೆ ನಂಗೆ ಪ್ರಾಜೆಕ್ಟ್ ಕೊಟ್ಬಿಟ್ರೆ ಕೊಟ್ಬಿಟ್ರೆ ಏನು, ನನಗಿಂತ ಚೆನ್ನಾಗಿ ನೀನು ಕೆಲಸ ಮಾಡ್ತೀಯ ಅನ್ನೋದು ನನಗೆ ಗೊತ್ತು. ನಾನಂತೂ ಇದ್ದೇ ಇರ್ತೀನಲ್ವಾ. ಏನೋ ಗುರು, ನೀನು ನಂಬಿಕೆ ಮೇಲೆ ಜಾಯ್ನ್ ಆಗ್ತೀನಿ. ಓಕೆ, ಆಲ್ ದಿ ಬೆಸ್ಟ್.